बक्रीद सौहार्दतेय संदेश सारुत्तदे हब्ब आचरिसुव जोतेगे सहोदरतेयन्नु बेळेसबेकु परस्पर संस्कृति सौहार्दतेयन्नु हंचुव मूलक देशदल्लि उत्तम समाज निर्माण माडबेकु एंदु विधानसभा अध्यक्ष युटि कादर हेळिदारे। स्पीकर कादर अवरु बक्रीद हब्बद प्रयुक्त उल्लाल दर्गक्के भेटि नीडि जियारत नडेसिद बळिक माध्यमद जोतेगे मातनाडिदरु। ईद हब्बद शुभाशयन सर्वरिगू कूड सल्लिसिकोंडु प्रतियोंदु हब्बद संदेश कूड त्याग प्रीति सोदरते सांबर समाज ईद हब्बद शुभाशय कूड त्याग प्रीति सौहार्दते मानवीयते सामरस्यद ओंदु बदुकिगे तम्म संदेश कोडुवंत हब्बवागिदे। ಈ ಒಂದು ಹಬ್ಬವನ್ನು ಎಲ್ಲರೂ ಕೂಡ ನಮ್ಮ ಅತ್ಯಂತ ಬಡವರು ಮತ್ತು ಶ್ರೀಮಂತರು ಅತ್ಯಂತ ಸಣ್ಣವರು ಮತ್ತು ದೊಡ್ಡವರು ಎಲ್ಲ ಜಾತಿಯ ವರ್ಗದ ಅತ್ಯಂತ ಪ್ರೀತಿಯಿಂದ ಇವತ್ತು ಸರ್ವ ಜೊತೆ ಇವತ್ತು ಸೇರಿಕೊಂಡು ಆಚರಿಸುವಂತಹ ಈ ಒಂದು ಕಾರ್ಯಕ್ರಮ ಒಂದು ಹಬ್ಬ ಇವತ್ತಾಗಿದೆ। ಪರಸ್ಪರ ನಮ್ಮ ಸಂಸ್ಕೃತಿಯನ್ನು ಹಂಚಿಕೊಳ್ಳುವಂತಹ ಒಂದು ಹಬ್ಬ ಕೂಡ ಆಗಿದ್ದುಕೊಂಡು ಒಬ್ಬರಿಗೊಬ್ಬರು ತಮ್ಮ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಬಹುಶಃ ವಿಶ್ವಾಸವಂತ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಶಾಂತಿಯುತ ಸಮಾಜದ ಬಹುಶಃ ಮುಂದೆ ನಮ್ಮ ಜೀವನ ಸಾಗಿಸಿ ಭವಿಷ್ಯದ ಪೀಳಿಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬಹುಶಃ ನಮ್ಮ ಹಬ್ಬವೆಲ್ಲವೂ ಕೂಡ ಒಂದು ಸಂದೇಶ ಮತ್ತು ಒಂದು ಸಂಸ್ಕೃತಿಯನ್ನು ಸ್ಥಾಪಿಸುವಂಥ ಒಂದು ಪವಿತ್ರದ ಅನುಭವ ಆಗಿದೆ। ಅದಕ್ಕಾಗಿ ನಾನು ಸರ್ವರಿಗೂ ಕೂಡ ಈ ಹಬ್ಬ ಶುಭಾಶಯ ಸಲ್ಲಿಸಿ ಸರ್ವ ಜನ ಸೇರಿಕೊಂಡು ಈ ಹಬ್ಬ ಆಚರಿಸುವ ಮೂಲಕ ಅತ್ಯಂತ ಒಂದು ಪ್ರೀತಿಯ दर्गा अध्यक्ष हनीफ हाजीयवरु मातनाडि प्रवादि इब्राहिम अवर कालदल्लि नडेद घटनेयन्न नेनपिसुवंत हब्ब बक्रीदागिदे। ई हब्ब एल्लरिगू नेम्मदि तरलि एंदु हारैसुत्तेवे। प्रवादि इब्राहिम प्रवादि इस्माइल अवर आदर्शवन्न लोकद मुस्लिमरु पालिसुत्ता बरुत्तिद्दारे। ಅವರ ಪುಣ್ಯದಿಂದ ಮಣಿಪುರದ ಜನಾಂಗೀಯ ಕಲಹ ಇತ್ಯರ್ಥಗೊಳ್ಳಲಿ ಎಲ್ಲೆಡೆ ಶಾಂತಿ ನೆಲೆಸಲಿ ಎಂದು ಪ್ರಾರ್ಥಿಸಿದರು। ಪವಿತ್ರವಾದ ಇಸ್ಲಾಂ ಧರ್ಮದಲ್ಲಿ ಕಡ್ಡಾಯವಾದ ಕರ್ಮವಾದ ಹಜ್ ಕರ್ಮದ ಅಂಗವಾಗಿ ಇವತ್ತು ಭಾರತ ದೇಶದ ಅತ್ಯ ಹಾಗೂ ಜಗತ್ತಿನಾದಂತ ಈದ್ ಹಬ್ಬವನ್ನು संभ्रम सड़गरदा मुसलमान समुदाय अदे रीति इन समुदाय बक्रीद हब्बद शुभाशय कोरुत्तेने। 5000 वर्ष हिंदे सृष्टिकर्तन अल्लाहुविन आज्ञेयन्नु हजरत इब्राहिम अलैहि सलाम रवरु तन्न सुपुत्रननु ಬಲಿದಾನ ಮಾಡುವ ದಿನವನ್ನು ಸ್ಮರಿಸುತ್ತಾ ಇವತ್ತು ಎಲ್ಲ ಮುಸಲ್ಮಾನರು ಬಕ್ರೀದ್ ಹಬ್ಬವನ್ನು ಆಚರಿಸುತ್ತಾರೆ। ಹಜರ ಬೀಬಿ ಇಬ್ರಾಹಿಂ ಅಲೈಹಿಸ್ಸಲಾಂ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರ ಆದರ್ಶ ಇಡೀ ಮುಸ್ಲಿಂ ಜಗತ್ತಿನ ಜನರು ಇವತ್ತು ಅಂತ್ಯ ದಿನದವರೆಗೂ ಅದನ್ನು ಪಾಲಿಸುತ್ತಾ ಬರ್ತಾರೆ। ಇವರ ಮಹಾತ್ಮರ ಬರ್ಕತ್ತಿನಿಂದ ನಮ್ಮ ಜಮಾತಿನಲ್ಲೂ ನಮ್ಮ ರಾಜ್ಯದಲ್ಲೂ ನಮ್ಮ ದೇಶದಲ್ಲೂ ಶಾಂತಿ ನೆಲೆಸಲಿ ಹಾಗೂ ಇವತ್ತು ನಮ್ಮ ದೇಶದ ಮಣಿಪುರ ರಾಜ್ಯದಲ್ಲಿ ಜನಾಂಗಗಳ ನಡುವೆ ಇರುವ ಕಲಹವು ಇವತ್ತಿನ ಈ ಬಕ್ರೀದ್ ದಿನದ ಬರ್ಕತ್ತಿನಿಂದ ಶಾಂತಿಗೊಳಿಸಲಿ। ಅದೇ ರೀತಿ ಜಗತ್ತಿನ ಕಲುಷಿತ ವಾತಾವರಣವು ತಿಳಿಗೊಳ್ಳಲಿ ಹಾಗೂ ವಿಶೇಷವಾಗಿ ಪ್ಯಾಲೆಸ್ತೀನಿಯ ಮುಸ್ಲಿಮರಿಗೂ ಅಲ್ಲಾಹ್ ಸುಬ್ಹಾನಹು ವತಾಲ ಸ್ವಾತಂತ್ರ್ಯವನ್ನು ನೀಡಲಿ। ಅದೇ ರೀತಿ ಉಕ್ರೇನ್ನಲ್ಲಿರುವ ಕಲಹವು ಸುಡಾನ್ನಲ್ಲಿರುವ ಕಲಹವು ಜಗತ್ತಿನ ಎಲ್ಲ ಕಡೆಯಲ್ಲಿರುವ ಆ ಕಲಹವು ನಿವಾರಣೆಯಾಗಲಿ। ಉಳ್ಳಾಲ ಕೇಂದ್ರ ಜುಮ್ಮಾ ಮಸೀದಿಯ ಖತೀಬ್ ಇಬ್ರಾಹಿಂ ಸಾದಿ ನಮಾಜ್ ಮತ್ತು ಕುತುಬ್ ನೆರವೇರಿಸಿದರು। ಈ ಸಂದರ್ಭದಲ್ಲಿ ದರ್ಗಾ ಅಧ್ಯಕ್ಷ ಹನೀಫ್ ಹಾಜಿ, ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸಕಾಫಿ, ಕೋಶಾಧಿಕಾರಿ ನಜೀಮ್ ರಹಮಾನ್ ಮುಖಚೇರಿ, ಸಮಿತಿಯ ಸದಸ್ಯರಾದ ಜೈನಾಕ್ ಮೇಲಂಗಡಿ, ತಂಜಿಲ್ ಮುಖಚೇರಿ ಉಪಸ್ಥಿತರಿದ್ದರು।
ಆರಿಫ್ ಕಲ್ಕಟ್ಟಾ ವಿ4 ನ್ಯೂಸ್ ಉಳ್ಳಾಲ.